2020 ಇನ್ನೇನು ಕೊನೆಯಾಗುತ್ತಾ ಬರುತ್ತಿದೆ. 2020ರಲ್ಲಿ ಇನ್ನು ಕೇವಲ 40 ದಿನಗಳು ಮಾತ್ರ ಉಳಿದಿವೆ. ಆದರೆ 2020ರಲ್ಲಿ ಸಂಭವಿಸಿದ ಘಟನೆಗಳು ಮಾತ್ರ ನಿಜಕ್ಕೂ ಯಾರು ಮರೆಯಲಾಗದಂಥ ಘಟನೆಗಳು. ಕಳೆದ 100 ವರ್ಷಗಳಲ್ಲಿ ಇಂಥ ಕೆಟ್ಟ ವರ್ಷವನ್ನು ಯಾರೂ ನೋಡಿರಲಿಲ್ಲ. ಒಂದಲ್ಲ ಎರಡಲ್ಲ ಸುಮಾರು 1000 ಕೆಟ್ಟ ಘಟನೆಗಳು 2020ರಲ್ಲಿ ನಡೆದು ಹೋಗಿವೆ. ಒಂದು ಕಡೆ ಕೊರೋನಾ, ಮತ್ತೊಂದು ಕಡೆ ಲಾಕ್ಡೌನ್ ಸೇರಿದಂತೆ 2020 ತನ್ನ ಕರಾಳ ಛಾಯೆಯನ್ನು ಚಿತ್ರರಂಗದ ಮೇಲೂ ಕೂಡ ಬೀರಿದ್ದು ನಡೆಯಬಾರದಂಥ ಘಟನೆಗಳು ನಡೆದು ಹೋಗಿವೆ. ಇದೀಗ ಈ ಸಾಲಿಗೆ ಮತ್ತೊಂದು ಕೆಟ್ಟ ಘಟನೆ ಸೇರಿದ್ದು, ಕನ್ನಡ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಫೇಮಸ್ ಆಗಿದ್ದಂಥ ಟಾಪ್ ನಟಿಯೊಬ್ಬರ ಕಾರು ಅಪಘಾತವಾಗಿದೆ. ಅಯ್ಯೋ, ಇದೇನಿದ್ದು ಸುದ್ದಿ, ನಾಯಕಿಗೆ ಏನಾಯಿತು ಅಂದ್ರ, ಏನಿದ್ದು ಸುದ್ದಿ, ಅಪಘಾತ ಯಾಕಾಯ್ತು, ಎಲ್ಲವನ್ನು ನೋಡೋಣ ಬನ್ನಿ. ನೋಡುವ ಮುನ್ನ 2020 ಕೊನೆಯಾಗುತ್ತಿದ್ದು ಕೆಟ್ಟ ಘಟನೆಗಳು ಕೂಡ 2020ರ ಜೊತೆಗೆ ಕೊನೆಯಾಗಲಿ ಅಂತ ನೀವು ಕೂಡ ಅನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ದೊಡ್ಡವರು ಸಣ್ಣವರು, ಕಿರಿಯ ನಟರು ಹಿರಿಯ ನಟರು ಅನ್ನದೆ ಸುಮಾರು ಜನ 2020ರಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಈ ಘಟನೆಗಳ ಜೊತೆಗೆ ಇದೀಗ ಕನ್ನಡದ ಟಾಪ್ ನಟಿಯಾಗಿದ್ದಂಥ ಖುಷ್ಬು ಸುಂದರ್ ಅವರ ಕಾರು ಅಪಘಾತಗೊಂಡಿದೆ. ಅದೃಷ್ಟವಶಾತ್ ಇವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ಕಾರಿನ ಪರಿಸ್ಥಿತಿ ನೋಡಿದರೆ ಇವರು ಬಚಾವಾಗಿದ್ದು ಯಾವುದೋ ಜನ್ಮದ ಪುಣ್ಯ ಅಂತ ಹೇಳಬೇಕು. ತಮಿಳುನಾಡಿನ ಬಿಜೆಪಿ ನಾಯಕಿಯೂ ಆಗಿರುವ ಖುಷ್ಬು ಸುಂದರ್ ಅವರು ಪ್ರಯಾಣಿಸುತ್ತಿದ್ದ ಕಾರಿನ ಎದುರಿಗೆ ಬಂದಿರುವ ಟ್ಯಾಂಕರ್ ಒಂದು ಖುಷ್ಬು ಅವರು ಪ್ರಯಾಣಿಸುತ್ತಿದ್ದ ಕಾರಿಗೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಕಾರು ಛಿದ್ರ ಛಿದ್ರಗೊಂಡಿದೆ. ಕಾರಿನ ಪರಿಸ್ಥಿತಿಯನ್ನು ನೋಡಿದರೆ ಖುಷ್ಬು ಅವರು ಬಚಾವಾಗಿದ್ದು ನಿಜಕ್ಕೂ ಅದೃಷ್ಟ ಅನ್ನಬೇಕು. ಅಷ್ಟು ಭೀಕರವಾಗಿದೆ ಕಾರಿನ ಪರಿಸ್ಥಿತಿ. ಒಟ್ಟಿನಲ್ಲಿ 2020ರಲ್ಲಿ ಏನು ಬೇಕಾದರೂ ಆಗಬಹುದು. ಯಾವ ಘಟನೆ ಯಾವ ಸಮಯದಲ್ಲಾದರೂ ನಡೆಯಬಹುದು ಅನ್ನುವುದಕ್ಕೆ ಇದು ಒಂದು ಕೂಡ ಉದಾಹರಣೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಲೈಫ್ನಲ್ಲಿ 2020 ಯಾವ ರೀತಿಯ ಕೆಟ್ಟ ಪರಿಣಾಮ ಬೀರಿದೆ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.